Vamos lá? Pera aí. ಅದು ರಿಪೇರಿ ಹೋಗೋವರೆಗೂ ಮತ್ತೆ ಇದನ್ನು ಬಿಚ್ಚಿ ಅದಕ್ಕೆ ಹಚ್ಚತ್ತೀನಿ ಸ್ಟಾರ್ಟರ್ನ. ಅದು ಅದು ಅಲ್ಲೇ ಇರುತ್ತೆ, ಅದನ್ನು ಬಿಚ್ಚಿ ರಿಪೇರಿ ಕಳಿಸಿ. ಇದರಲ್ಲಿ ಮಾತ್ರ ಸ್ಪೇರ್ ಇದು, ಕೇಬಲ್ ತಗೊಂಡು ಜಾಯಿಂಟ್ ಮಾಡಿ ಸ್ಟಾರ್ಟ್ ಮಾಡೋದಷ್ಟೇ, ಎಕ್ಸ್ಟ್ರಾ ಸ್ಪೇರ್ ಇದು. ಇದನ್ನು ಸೇರಿಸಿ 5 ಸ್ಟಾರ್ಟರ್ ಇದ್ದಾವೆ, ಮತ್ತು ಅಲ್ಲೊಂದಿದೆ, ಅಲ್ಲೊಂದು ಬೋರ ಸಪ್ರೇಟ್ ಇದೆ, ಅಲ್ಲಿ 2 ಇದ್ದಾವೆ. ಒಂದು 2 3 4 5 6 7 7 ಸ್ಟಾರ್ಟರ್ ಇದ್ದಾವೆ ಇಲ್ಲಿ ಈ ತೋಟದಲ್ಲಿ. ಮೇನ್ ನಮ್ಮದು ಗದ್ದೆ ಇದೆ, ಇಲ್ಲಿ ಒಟ್ಟು 7 ಸ್ಟಾರ್ಟರ್ ಇದೆ. ಇನ್ನೊಂದಿದೆ ಬೋರ್, ಇದಕ್ಕೊಂದು ಮೋಟ್ರ್ ಇದೆ, ಮೋಟ್ರ್ ಇಲ್ಲ ಇದೆ, ಮೋಟ್ರ್ ಇಟ್ಟರೆ 8 ಹಾಕ್ತಾರೆ. 8 ಹಾಕ ನೋಡಮ್ಮ, ಇವತ್ತು ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ, ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ನಾರಪ್ಪ ನಾವು ನನ್ನ ಸ್ನಾನ ಆಗೈತಿ, ನಾರಪ್ಪ ಸ್ನಾನ ಆಗಿದೆ. ನಿನ್ನೆ ರಾತ್ರಿ ಎಷ್ಟು ಗಂಟೆ, 2 ಗಂಟೆ ತನಕ ಫಿಟ್ ಮಾಡಿದ್ವಿ ಇದನ್ನು. ನಾನು ಬಸ್ಸೆ ನಾರಪ್ಪ ಇರಲಿಲ್ಲ, ಅಷ್ಟು ಫಿಟ್ ಮಾಡಿದ್ವಿ. ಫ್ಯೂಸು ಸೆಟ್ಟಿಂಗು, ಆಮೇಲೆ ಲವಿಡ್ ಹಿಂದ್ಗಡೆ, ಆಮೇಲೆ ಸ್ಟಾರ್ಟ್ ಫಿಟ್ಟಿಂಗು, ಆಮೇಲೆ ಎಲ್ಲ ಓಲ್ ಹಾಕಿಬಿಟ್ಟು ಡ್ರಿಲ್ಲಿಂಗ್ ಮಿಷನ್ ಹಿಂಗೆ ನಮ್ಮ ಹತ್ರ ಇತ್ತು. ಓಲ್ ಹಾಕ್ಬಿಟ್ಟು ಎಲ್ಲ ಡ್ರಿಲ್ಲಿಂಗ್ ಮಿಷನ್ ಹಿಂಗೆ ನಮ್ಮ ಹತ್ರ ಇತ್ತು, ಓಲ್ ಹಾಕಿದ್ವಿ. ಇದು ಒಂದು ಸ್ಟಾರ್ಟ್ರ್ ಕಡಿಮೆ ಅಂದ್ರೂ ಅವರು ಫಿಟ್ ಮಾಡ್ಕೊಡೋಕ್ಕೆ 250 ರೂಪಾಯಿ ಕೇಳಿದ್ರೆ, ಎಷ್ಟು ಕೇಳಿದ್ರೆ 250 250 ರೂಪಾಯಿ ಕೇಳಿದ್ರಿ. 250 ಅಂದರೆ ಈ 4ಕ್ಕೆ 1,000 ಆಗ್ಬಿಡೋದು, ಆಮೇಲೆ ಇನ್ನೊಂದು 4 ಇದ್ದಾವೆ, ಅವೆಲ್ಲ ಸೇರಿದ್ರೆ 1,500 ಆಗೋದು. ವೇಸ್ಟ್ ಏನಿಲ್ಲ, 1-2 ಅವರಲ್ಲಿ ಮುಗಿಸಿದ್ವಿ, 2-3 ಅವರಲ್ಲಿ ಎಲ್ಲ ಫಿಟ್ಟಿಂಗ್ ಆಯಿತು. ಅವ್ರು ಮಾಡಿದ್ರೆ ಟೈಟಾಗಿ ಸ್ಕ್ರೂ ಟೈಟಾಗಿ ಹಾಕಲ್ಲ ಫ್ಯೂಸ್ಗೆ, ಅವಾಗೇನಕ್ಕವೇ ಫ್ಯೂಸ್ ಸರಿಯಲ್ಲ, ಲೂಸ್ ಆದರೆ ಪ್ಲೌಡ್ ವೇಸ್ಟ್ ಅದು, ಮತ್ತೆ ಬೇರೆ ಪ್ಲೌಡ್ ಹಾಕ್ಬೇಕು ಹಿಂದೆ ಇರೋದು. ಹಂಗೆ ನಾವೇ ಮಾಡ್ಕೊಂಡ್ವಿ ಆಲ್ಮೋಸ್ಟ್ ಆಲ್. ಈ ಥರ 2 ವರ್ಷಕ್ಕೊಂದ್ಸತಿ 3 ವರ್ಷಕ್ಕೊಂದ್ಸತಿ ರಿಪೇರಿ ಮಾಡ್ತಾನೆ ಇರ್ಬೇಕು, ಇಲ್ಲಾಂದರೆ ಚೆನ್ನಾಗೇ ಕೆಲಸ ಮಾಡಲ್ಲ. ಸ್ಟಾರ್ಟ್ಗಳು ಲೂಸ್ ಫ್ಯೂಸ್ ಲೂಸ್ ಇರ್ತವೆ, ವೈರ್ ಚೇಂಜ್ ಮಾಡಬೇಕು. 2-3 ಇಯರ್ಸ್ಗಂತೂ ಒಂದ್ಸತಿ ವೈರ್ ಚೇಂಜ್ ಮಾಡಲೇಬೇಕು. ಈ ಮೇನ್ ಸೈರ್ ಬರುತ್ತಲ್ಲ ಅದು, ಇಲ್ಲಿ ಮೇಲ್ಗಡೆಯಿಂದ ಮೇನ್ ಸೈರ್ ಬರುತ್ತಲ್ಲ ಅದು, ಆಮೇಲೆ ಒಳಗಡೆ ಸ್ಟಾರ್ಟ್ರಿಂದ ಫ್ಯೂಸ್ಗೆ ಹೋಗ್ತಾವಲ್ಲ, ಅದು ಎಲ್ಲ ಚೇಂಜ್ ಮಾಡಿದರೆ ನಿಮಗೆ ಚೆನ್ನಾಗಿ ಮೋಟರ್ಗಳು ಚೆನ್ನಾಗಿ ಲೈಫ್ ಬರ್ತವೆ. ತಲ ಇಲ್ಲಿ ಇಲ್ಲ ತಳಕ್ಕೆ, ನೀವು ಎಷ್ಟೊತ್ತು ಮರದಾಗ ಇರಕ್ಕಂತ ಮಾಡಿ, ಎಲ್ಲ ಮುಗಿತ ಬಾ, ಯಾರೋ ಬರಲ್ಲಮ್ಮ ಈ ಪಟ್ಟ ಮಾಂತಪ್ಪಾರಿ ಐತಿ. ಜಂಪ್ ಮಾಡು, ಜಂಪ್ ಮಾಡು, ಜಂಪ್ ಮಾಡು, ಜಂಪ್ ಮಾಡು. ಕಲ ಎಷ್ಟು ಮಾಡಿದೆ ಮಾಂತಪ್ಪ, ಎಣಸ್ ಮಾಡಿ ಬೀಳ್ತಾವ ಈಗ. ಅಲ್ಲಿ 12 ಅದಾವು, ನಾನು ಈಗ ಒಂದ್ ಹಾಕಿ 13, ಇನ್ನೊಂದ್ ಇವು ಇಷ್ಟು ಇನ್ನು ಉಳಿದಿರ 14 ಅಕ್ಕವು. ಕುತ್ಕೊಂಡ ನೋಡ್ರಿ ಮೇಲೆ, ಅವನು ಒಂದೊಂದೇಲಿ ಒಂದೊಂದೇಲಿ ಎರಡು ತೆಳಗ್ ಬಿಸಾಕನ, ಅದನ್ನ ಆರಿಸ್ಕೊಂಡು ಈ ತರ ಎಲ್ಲ
ಮಾಡಿದ್ದೀವಿ, ತೋರಣನು ಮಾಡಿದ್ವಿ. ತೋರಿಸಲು ಎಷ್ಟು ಮಾಡಿವಿ? ಇಲ್ಲಿ ಸಿಗಾಕಿದೆ ನೋಡ್ರಿ ಎಲ್ಲ. ಓದಿ ಇಷ್ಟು ತೋರಿಸ್ತೀನಿ, ಕಟ್ಟಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ಜನಗಳು ಏನು ಮಾಡ್ತಾರಂದರೆ ಕುಡ್ಗಾಲ್ ತಗೊಂಡು ಎಲ್ಲಿ ಬೇಕಲ್ಲಿ ಕಡ್ದು ಬಿಡ್ತಾರೆ. ಅವಾಗ ಮರ ನಂಜಾಗಿ ಕಾಯಿ ಬಿಡೋಲ್ಲ, ಚೆನ್ನಾಗಿ ಎಲೆನೂ ಬರೋಲ್ಲ. ಅದಕ್ಕೆ ಹೋಗೋಕೆ ಕಾಯ್ತಾ ಇರ್ತೀವಿ. ಊರಲ್ಲಿ ಮರಗಳೇ ಇಲ್ಲ, ಎಲ್ಲ ಕಡ್ದೆಲ್ಲ ಹಾಳು ಮಾಡಿದ್ದಾರೆ. ಮರಗಳೇ ಇಲ್ಲ ಆಲ್ಮೋಸ್ಟ್ ಆಲ್. ಈ ನಮ್ಮ ಏರಿಯಾದಲ್ಲಿ ಬೌಂಡ್ರಿಲಿ ಒಂದು 150-200 ಎಕರೆಯಲ್ಲಿ ಒಂದೇ ಒಂದು ಮರ ಇದೆ. ಆ ಥರ ಆಗಿದೆ. ಯುಗಾದಿ ಹಬ್ಬ ಮಾಡ್ತಿರಲ್ಲ ಎಲ್ಲರೂ, ಸಿಟೀಲಿ ಈಸಿ ಸಿಗುತ್ತೆ ನಿಮಗೆ, ದುಡ್ಡು ಕೊಟ್ಟರೆ ಸಿಗುತ್ತೆ. ಅಲ್ಲಿ ಅದೇ ಥರನೇ ಮಾವಿನ ದೊಡ್ಡ ದೊಡ್ಡ ಮಾವಿನ ತೋಟದಲ್ಲಿ ಸಿಗುತ್ತೆ, ಏನು ಈಸಿ. ಈ ಥರ ನಮ್ಮ ಬೆದ್ಲು ಸೀಮೆಯಲ್ಲಿ ಸ್ವಲ್ಪ ಕಷ್ಟ ಮಾವಿನ ಗಿಡ ಸಿಗೋದು. ಸಿಕ್ಕರೂ ಎಲ್ಲ ಮುಂಚೆನೇ ಮುರಿದು ಬಿಸಾಕ್ಬಿಟ್ಟಿರ್ತಾರೆ. ಒಂದು ವರ್ಷ ಕ್ಲೀನಾಗಿ ಕಟ್ ಮಾಡಿದರೆ ಮುಂದಿನ ವರ್ಷ ಅದರಲ್ಲಿ ಎಲೆನೂ ಇರೋಲ್ಲ, ಕಾಯಿನೂ ಇರೋಲ್ಲ. ಆ ಥರ ಮಾಡಿರ್ತಾರೆ. ಐ ಡೋಂಟ್ ಕೇರ್ ಅನ್ನೋಕ್ಕೆ ಏನಕ್ಕೆ ಐ ಡೋಂಟ್ ಕೇರ್ ಮೈ ರೈಟ್. ಮತ್ತೆ ಕೇಳಪ್ಪ ಕಲ್ಲು ನಿಂದೆ ನಂದೇನು ಕಲ್ಲು ಮದುವೆ ಮಾಡಕ್ಕೆ ಏನೇ ಕಲ್ಲು ಏನು ಏನಲ್ಲ ಬಣ್ಣ ಬೊಮ್ಮೆ ಇಲ್ಲ ಏನೋ ಬೊಮ್ಮ ಕಾಣಂಗಲ್ಲ ಏ ಬೊಮ್ಮೆ ಯಾವಾಗ ಚಿತ್ತಾರ ಎದ್ದು ಬಿಡಾಯ್ತಲ್ಲ ಹಾಕಿ ಮಾಡ್ಕ. ಇವನಂತೂ ಇವನ್ ಕಲ್ಲಂತ ಇವನ್ ಭಯಂಕರ ಕಾಮಿಡಿ ಮಾಡ್ತಾನೆ. ಬಿದ್ದು ಬಿದ್ದು ಬಗ್ಬೇಕ ಯಾರ ಹೇಳಿ ಗೊತ್ತಲ್ಲ ಸತ್ತ ಹೋಗಮ್ಮ ಎಂತ ಇಲ್ಲಿ ಹಾಕ್ಬಿಟ್ಟು ಹೋಗಿ ಬರ್ತೇನೆ. ಸರಿ ಹೋಗು ಎದ್ದ ಹಾಕಿ. ಆಮೇಲೆ ಇದು ಹೊಸ ಥರ ಈ ಡಿಸೈನ್ ಮಾಡ್ತಾ ಇದ್ದೆ, ತಲೆ ಕಟ್ಟೋತು ಇದು ಮಾಡೋಣ ಅಂದಿದ್ದು. ಈ ಥರ ಕಟ್ಟೋದು ಎಷ್ಟು ಚೆನ್ನಾಗಾಗುತ್ತೆ, ಬಟ್ ತುಂಬ ಪೇಷನ್ಸ್ ಬೇಕು ಕಟ್ಟೋಕ್ಕೆ. ಟ್ರೈ ಮಾಡಿದೆ, ಒಂದು 3 ಕಟ್ಟಿದೆ, ನನ್ನ ಕೈಲಿ ಆಗಲಿಲ್ಲ. ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನಮಗೆ ಒಂದೇ ಎಲೆನೇ ಈ ಥರ ಡಿಸೈನ್ ಮಾಡಿ ಕಟ್ಟೋದು. ಯೂಟ್ಯೂಬಲ್ಲಿ ನೋಡಿದ್ದೆ, ಹಂಗಾಗಿ ಟ್ರೈ ಮಾಡಿದೆ, ಬಟ್ ತುಂಬ ಕಷ್ಟ. ಒಂದು ಎರಡು ಆದರೆ ಕಟ್ಬೋದು, ನಮ್ಮ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 10-12 ತೋರಣ ಬೇಕು. ದೊಡ್ಡ ದೊಡ್ಡದು ಎಲ್ಲಿ ಕಟ್ಟೋಕ್ಕಾಗುತ್ತೆ? ಸಿಟಿಲಾದರೆ ಕಟ್ಟಿರೋ ಸಿಗುತ್ತೆ, ತಗೊಂಬಂದು ಹಾಕೋದೇನು ದೊಡ್ಡದಲ್ಲ. ಹಳ್ಳಿಲಿ ತುಂಬ ಕಷ್ಟ. ಈಗ ನಮ್ಮದೇ ಮಾವಿನ ಮರ ಐತಲ್ಲ, ಏನು ತೊಂದರೆ ಇಲ್ಲ. ಮತ್ತೆ ಹಬ್ಬಕ್ಕಲ್ಲ ಮದುವೆ ಮದುವೆ ಆಗಲ್ಲ. ಬ್ರಹ್ಮಚಾರಿ ಆಗಿರ್ತೀನಿ ಮತ್ತೆ